ಜನಾರ್ದನ ರೆಡ್ಡಿ ರಾಜಕೀಯ ರಿಎಂಟ್ರಿಗೆ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ಕೊನೆಗೂ ಕೂಡ ಗಂಗಾವತಿಯಲ್ಲೇ ರೆಡ್ಡಿ ತಮ್ಮ ಮನೆಯ ಗೃಹ ಪ್ರವೇಶವನ್ನ ನೆರವೇರಿಸುವ ಮೂಲಕ ಗಂಗಾವತಿಯಿಂದಲೇ ಸ್ಪರ್ಧೆ ಮಾಡುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅತ್ತ ಕಡೆ ಡೆಲ್ಲಿಯಲ್ಲೇ ರೆಡ್ಡಿ ಬೀಡುಬಿಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಅನುಪಸ್ಥಿತಿಯಲ್ಲಿ ಗೃಹ ಪ್ರವೇಶ ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಸ್ಪರ್ಧೆ ಖಚಿತ ಜನಾರ್ದನ ರೆಡ್ಡಿ ರಾಜಕೀಯ ರಿಎಂಟ್ರಿ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ಕೊನೆಗೂ ಗಂಗಾವತಿಯಲ್ಲಿ ರೆಡ್ಡಿ ಮನೆ ಗೃಹ ಪ್ರವೇಶ ನೆರವೇರುವ ಮೂಲಕ ಗಂಗಾವತಿಯಿಂದಲೇ ಸ್ಪರ್ಧೆ ಮಾಡುವ ಸಂದೇಶವನ್ನು ರೆಡ್ಡಿ ನೀಡಿದ್ದಾರೆ ಹೌದು ಮಾಜಿ ಸಚಿವ ಗಣಿಧನಿ ಜನಾರ್ದನ ರೆಡ್ಡಿ ಗಂಗಾವತಿಯಿಂದಲೇ ಸ್ಪರ್ಧೆ ಮಾಡ್ತಾರೆ ಎನ್ನುವುದು ಖಚಿತವಾಗಿದೆ ಗಂಗಾವತಿಯಲ್ಲಿ ಹೊಸ ಮನೆ ಗೃಹ ಪ್ರವೇಶದ ಮೂಲಕ ಸ್ಪರ್ಧೆ ಸಂದೇಶ ನೀಡಿದ್ದಾರೆ ಕಳೆದ ವಾರ ಜನಾರ್ದನ ರೆಡ್ಡಿ ಗಂಗಾವತಿಗೆ ಬಂದಾಗ ಡಿಸೆಂಬರ್ ಹದಿನೆಂಟರಂದು ಗೃಹ ಪ್ರವೇಶ ಮಾಡಿ ರಾಜಕೀಯದ ಕುರಿತು ಎಲ್ಲವನ್ನೂ ಹೇಳುತ್ತೇನೆ ಅಂದಿದ್ದರು ಆದರೆ ಇದೀಗ ಅವರು ಹೇಳಿದ ನಾಲ್ಕು ದಿನಗಳ ಮೊದಲೇ ಗೃಹ ಪ್ರವೇಶ ಹಾಗೂ ಕಚೇರಿ ಪೂಜೆ ನೆರವೇರಿಸಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಜನಾರ್ದನ ರೆಡ್ಡಿ ಗಂಗಾವತಿಯಿಂದ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಎನ್ನಲಾಗಿದೆ ಬಳ್ಳಾರಿಯಿಂದ ಹೊರಗಿರುವಂತಹ ಪರಿಸ್ಥಿತಿಯಲ್ಲಿ ನನಗೆ ಸೂಕ್ತವಾಗಿರುವಂತಹ ಒಂದು ಪ್ಲೇಸು ಮತ್ತು ನನ್ನ ಮಾನಸಿಕವಾಗಿ ದೈಹಿಕವಾಗಿ ನನಗೆ ತೃಪ್ತಿ ಕೊಡುವಂಥ ಪ್ಲೇಸು ಗಂಗಾವತಿ ಸೊ ಹಾಗಾಗಿ ನಾನು ಬರ್ತೇನೆ ಕನಕಗಿರಿ ರಸ್ತೆಯ ಜನಾರ್ದನ ರೆಡ್ಡಿಯ ವಿಲ್ಲಾಗಳ ಗೃಹ ಪ್ರವೇಶ ನೆರವೇರಿದೆ ಜನಾರ್ದನ ರೆಡ್ಡಿ ದೆಹಲಿ ಇರೋ ಹಿನ್ನೆಲೆಯಲ್ಲಿ ಜನಾರ್ದನ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಪತ್ನಿ ಅರುಣಾಲಕ್ಷ್ಮಿ ಗೃಹ ಪ್ರವೇಶ ನೆರವೇರಿಸಿದ್ದಾರೆ ಮುಂದಿನ ವಾರ ರೆಡ್ಡಿ ಅವರಿಂದಲೇ ರಾಜಕೀಯ ರಿಎಂಟ್ರಿ ಬಗ್ಗೆ ಅಧಿಕೃತ ಘೋಷಣೆ ಮಾಡ್ತಾರೆ ಅಂತ ಪತ್ನಿ ಅರುಣಾಲಕ್ಷ್ಮಿ ಹೇಳಿದರು ನಿಮಗೆಲ್ಲ ಜನಾರ್ದನ್ ರೆಡ್ಡಿ ಅವರು ಏನಿದೆ ಅಂತ ಮುಂದೆ ಬಂದಿದಾರಲ್ಲ ಗಂಗಾವತಿಗೆ ಎಲ್ಲ ಹೇಳಿದ್ದಾರೆ ಗಂಗಾವತಿಯಲ್ಲಿ ಇವತ್ತು ನಾವು ನಮ್ಮ ಸಂಪ್ರದಾಯ ಪ್ರಕಾರ ಗೃಹ ಪ್ರವೇಶ ಮಾಡಿದ್ದೀವಿ ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಸೇವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ ಮುಂದಿನ ವಾರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಬರ್ತಾರೆ ಅವರೇ ರಾಜಕೀಯ ವಿಷಯಗಳೆಲ್ಲ ನಿಮಗೆ ಈಗಾಗಲೇ ಹೊಸ ಪಕ್ಷದ ನೋಂದಣಿಗಾಗಿ ಜನಾರ್ದನ ರೆಡ್ಡಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಎನ್ನಲಾಗ್ತಾ ಇದೆ ಮತ್ತೊಂದೆಡೆ ಜನಾರ್ದನ ರೆಡ್ಡಿ ಗಂಗಾವತಿಯಲ್ಲಿ ಮನೆ ಮಾಡಿದ್ದು ಬಿಜೆಪಿಯಿಂದ ಸ್ಪರ್ಧಿಸ್ತಾರಾ ಅಥವಾ ಹೊಸ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಮಾತ್ರ ಡಿಸೆಂಬರ್ ಹದಿನೆಂಟರಂದು ಗೊತ್ತಾಗಲಿದೆ ಮುಕ್ಕಣ್ಣ ಕತ್ತಿ ಪಬ್ಲಿಕ್ ಟಿವಿ ಕೊಪ್ಪಳ